ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನ್ಯಾಷನಲ್ ಹೈವೇನಲ್ಲಿ ಟೋಲ್ಗಳಲ್ಲಿ ಹಣ ಕೊಟ್ಟು ಜೇಬನ್ನು ಖಾಲಿ ಮಾಡ್ಕೊಳ್ಳದಲ್ಲೇ ಇರೋರು ಪ್ರಾಯಶಃ ಯಾರೂ ಇಲ್ಲ ಅನಿಸುತ್ತೆ. ನೀವು ಕೂಡ ಟೋಲಲ್ಲಿ ಹಣ ಕೊಟ್ಟು ಅಯ್ಯೋ ಎಷ್ಟಪ್ಪ ಟೋಲ್ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ರೆ ಇವತ್ತಿನ ಈ ವಿಡಿಯೋನ ಖಂಡಿತ ನೋಡಿ. ಇದರಲ್ಲಿ ಟೋಲ್ ಪ್ಲಾಜಾಗಳು ಯಾವ ರೀತಿ ಹಣ ಮಾಡ್ತಾ ಇದ್ದಾವೆ ಮತ್ತು ಅತಿ ಹೆಚ್ಚು ಟೋಲ್ ಪ್ಲಾಜಾ ಎಲ್ಲಿ ಆಗ್ತಾಯಿದೆ ಮತ್ತು ನಕಲಿ ಟೋಲ್ ಪ್ಲಾಜಾಗಳನ್ನು ಕೂಡ ಮಾಡಿಕೊಂಡು ಎಲ್ಲಿ ಹಣ ಮಾಡಿದ್ದಾರೆ ಮತ್ತು ಇದರಿಂದ ದೇಶದಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. ಇವತ್ತಿನ ವಿಷಯಕ್ಕೆ ನಾವು ಬಂದಿದ್ದು ಮುಖ್ಯವಾಗಿ ಇತ್ತೀಚೆಗೆ ಮುಂಬಯಿಯಿಂದ ನವೈ ಮುಂಬಯಿಗೆ ಸೇರಿಸುವಂಥ ಒಂದು ಸಮುದ್ರದ ಮೇಲೆ 22 ಕಿಲೋಮೀಟ್ರ್ ಒಂದು ಸೇತುವೆ, ಒಂದು ನ್ಯಾಷನಲ್ ಹೈವೇ ಸೇತುವೆಯನ್ನು ನಿರ್ಮಾಣ ಮಾಡಿತು NHAI ಅಥಾರಿಟಿಯವರು. ಅಟಲ್ ಬಿಹಾರಿ ವಾಜಪೇಯಿ ಅಟಲ್ ಸೇತು ಅಂತೇಳ್ಬಿಟ್ಟು ಭಾಳ ಸುಂದರವಾದಂಥ ಒಂದು 22.8 ಕಿಲೋಮೀಟ್ರ್ ರಸ್ತೆ. ಈ ರಸ್ತೆ ಬಹಳ ಅದ್ಭುತವಾಗಿ ನಿರ್ಮಾಣ ಆಗಿದೆ, ಅತ್ಯಾಧುನಿಕ ತಂತ್ರಜ್ಞಾನದಿಂದ ನಿರ್ಮಾಣ ಆಗಿದೆ ಮತ್ತು ಇದು ಬಾಂಬೆಯಲ್ಲಿ ನವಿ ಮುಂಬೈಯಿಂದ ಮುಂಬೈಗೆ ಹೋಗುವಂಥ ಸಮಯವನ್ನು ಸುಮಾರು 1.5 ಗಂಟೆಗಳ ಕಾಲ ಕಡಿಮೆ ಮಾಡಿದೆ. ಅರ್ಧ ಗಂಟೆಯಲ್ಲಿ 25-30 ನಿಮಿಷದಲ್ಲಿ ಒಂದು ಮುಂಬೈಯಿಂದ ನವಿ ಮುಂಬೈಗೆ ಹೋಗಲಿಕ್ಕೆ ಇದರಿಂದ ಸಾಧ್ಯತೆ ಆಗಿದೆ. ಈ ಅಟಲ್ ಸೇತು ಬಗ್ಗೆ ಚರ್ಚೆ ಮಾಡಲಿಕ್ಕಿಂತ ಮುಂಚೆ ಒಂದು ಸ್ವಲ್ಪ ಭಾರತದಲ್ಲಿ ಎಷ್ಟು ಟೋಲ್ ಪ್ಲಾಜಾಗಳಿದ್ದಾವೆ, ಯಾವ್ಯಾವ ರೀತಿ ಇದೆ ಅನ್ನೋದು ಸ್ವಲ್ಪ ಸ್ಥೂಲವಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಭಾರತದಲ್ಲಿ 531 ಟೋಲ್ ಪ್ಲಾಜಾಗಳಿದ್ದಾವೆ. ಈ ಟೋಲ್ ಪ್ಲಾಜಾಗಳು ಒಂದು 3 ರೀತಿಯ ಟೋಲ್ ಪ್ಲಾಜಾಗಳಿರ್ತವೆ. ಒಂದು ಪಬ್ಲಿಕ್ ಫಂಡೆಡ್ ಟೋಲ್ ಪ್ಲಾಜಾ ಇರುತ್ತೆ, ಅಂದರೆ ಸರ್ಕಾರ ರಸ್ತೆ ನಿರ್ಮಾಣ ಮಾಡಿರುತ್ತೆ, ಟೋಲ್ ಪ್ಲಾಜಾನೂ ಕೂಡ ನಿರ್ವಹಣೆ ಮಾಡಲಿಕ್ಕೆ ಬೇರೆ ಯಾರಿಗಾದರೂ ಕೊಟ್ಟಿರುತ್ತೆ, ಇಂಥದ್ದು ಪಬ್ಲಿಕ್ ಫಂಡೆಡ್ ಟೋಲ್ ಪ್ಲಾಜಾ ಅಂತಾರೆ. ಇನ್ನೊಂದು BOT ಅಂತೇಳಿ, ಬಿಲ್ಡ್ ಆಪರೇಟ್ ಆ್ಯಂಡ್ ಟ್ರಾನ್ಸ್ಫರ್ ಅನ್ನುವಂಥ ಪದ್ಧತಿ ಮೇಲೆ ಟೋಲ್ ಪ್ಲಾಜಾಗಳನ್ನು ನಿರ್ಮಾಣ ಮಾಡಿರ್ತಾರೆ. ಇವು ಸುಮಾರು 256 ಟೋಲ್ ಪ್ಲಾಜಾಗಳು ಭಾರತದಲ್ಲಿದ್ದಾವೆ. ಇವು ಬಿಲ್ಟ್ ಆಪರೇಟ್ ಆ್ಯಂಡ್ ಟ್ರಾನ್ಸ್ಫರ್ ಅಂತಂದರೆ ಅವರೇ ರಸ್ತೆಯನ್ನು ನಿರ್ಮಾಣ ಮಾಡಿರ್ತಾರೆ, ಟೋಲ್ ಪ್ಲಾಜಾನೂ ಅವರೇ ನಿರ್ಮಾಣ ಮಾಡಿರ್ತಾರೆ, ಅದನ್ನು ನಿರ್ವಹಣೆಯೂ ಕೂಡ ಅವರೇ ಮಾಡ್ತಾರೆ ಮತ್ತು ಕೊನೆಗೆ ಇಷ್ಟು ವರ್ಷಗಳ ನಂತರ ಸರ್ಕಾರಕ್ಕೆ ವರ್ಗಾವಣೆ ಮಾಡಬೇಕು ಅಂತಿರುತ್ತೆ, ಅವರು ಅದನ್ನು ವರ್ಗಾವಣೆ ಮಾಡ್ತಾರೆ. ಅದೇ ರೀತಿ MOT ಅನ್ನುವಂಥ ಮಾದರಿನಲ್ಲೂ ಕೂಡ ಕೆಲವು ಟೋಲ್ ಪ್ಲಾಜಾಗಳು ನಿರ್ಮಾಣ ಆಗ್ತವೆ. ನಮ್ಮ ದೇಶದಲ್ಲಿ ಸುಮಾರು 45 ಟೋಲ್ ಪ್ಲಾಜಾಗಳು ಈ ರೀತಿ ಇದ್ದಾವೆ. ಇದು MOT ಅಂತಂದರೆ ಮೇಂಟೈನ್ ಆಪರೇಟ್ ಆ್ಯಂಡ್ ಟ್ರಾನ್ಸ್ಫರ್ ಅಂತೇಳ್ಬಿಟ್ಟು, ಇದು ರಸ್ತೆಯನ್ನು ನಿರ್ವಹಣೆ ಮಾಡಬೇಕು, ಟೋಲ್ ಪ್ಲಾಜಾನ ನಿರ್ವಹಣೆ ಮಾಡಬೇಕು, ನಂತರ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು ಅನ್ನೋ ಆಧಾರದಲ್ಲಿ ಈ MOT ಇರುತ್ತೆ. ಈ 3 ಟೋಲ್ ಪ್ಲಾಜಾಗಳ ಜೊತೆಗೆ ಬ್ರಿಡ್ಜಸ್ಗಳು ಕೂಡ ಇರ್ತವೆ. ನಮ್ಮ ದೇಶದಲ್ಲಿ ಈ ಆಧಾರದಲ್ಲಿ ಟೋಲನ್ನು ಕಲೆಕ್ಟ್ ಮಾಡುವಂಥ ಸುಮಾರು 12 ಬ್ರಿಡ್ಜ್ಗಳು ಕೂಡ, ದೊಡ್ಡ ದೊಡ್ಡ ಬ್ರಿಡ್ಜ್ಗಳು ಕೂಡ ನಿರ್ಮಾಣ ಆಗಿದ್ದಾವೆ. ಇವೆಲ್ಲ ಟೋಲ್ ಪ್ಲಾಜಾಗಳ ನಿರ್ಮಾಣ ಮತ್ತು ಇದನ್ನು ನ್ಯಾಷನಲ್ NHAI ಅಥಾರಿಟಿ ಇದನ್ನು ನೋಡಿಕೊಳ್ಳುತ್ತೆ. ಇಷ್ಟು ಟೋಲ್ ಪ್ಲಾಜಾಗಳು ನಮ್ಮಲ್ಲಿ ಇರುವಂಥ ಈ ಟೋಲ್ ಪ್ಲಾಜಾಗಳಲ್ಲಿ ಹಣವನ್ನು ಹೇಗೆ ವಸೂಲಿ ಮಾಡಬೇಕು ಅನ್ನಲಿಕ್ಕೂ ಕೂಡ ಒಂದು ವ್ಯವಸ್ಥೆ ಇದೆ. ಪ್ರೈಸ್ ಪರ್ ಕಿಲೋಮೀಟರ್ ಅಂತೇಳಿ, 1 ಕಿಲೋಮೀಟರ್ಗೆ ಎಷ್ಟು ದರ ಆಗುತ್ತೆ ಅನ್ನೋದ್ರ ಮೇಲೆ ಇದು ನಿರ್ಧಾರ ಆಗುತ್ತೆ. ಕರ್ನಾಟಕದಲ್ಲಿ ಇದು ಪರ್ ಕಿಲೋಮೀಟ್ರ್ 1.46 ರೂಪಾಯಿ, ಅಂದರೆ 1.46 ರೂಪಾಯಿ ಪ್ರತಿ ಕಿಲೋಮೀಟ್ರಿಗೆ ಇಲ್ಲಿ ವಸೂಲಿ ಆಗುತ್ತೆ. ಕರ್ನಾಟಕದಲ್ಲಿ ಸುಮಾರು 1,299 ಕಿಲೋಮೀಟ್ರಷ್ಟು ನ್ಯಾಷನಲ್ ಹೈವೇ ಇದೆ. ನಮ್ಮಲ್ಲಿ 34 ಟೋಲ್ ಪ್ಲಾಜಾಗಳಿದ್ದಾವೆ, ಅದರಲ್ಲಿ 26 ಪಬ್ಲಿಕ್ ಫಂಡೆಡ್ ಇದ್ದಾವೆ, BOTನಲ್ಲಿ 6 ಟೋಲ್ ಪ್ಲಾಜಾಗಳು ನಿರ್ಮಾಣ ಆಗಿದ್ದಾವೆ. ಅದೇ ರೀತಿ ನಾವು ಇದನ್ನು ಟೋಲ್ ಪ್ಲಾಜಾಗಳು ಬೇರೆ ರಾಜ್ಯಗಳಲ್ಲಿ ಹೇಗಿದೆ ಅಂತ ನೋಡಿದಾಗ, ಉತ್ತರ ಪ್ರದೇಶದಲ್ಲಿ 2,843 ಕಿಲೋಮೀಟರ್ ರಸ್ತೆ ಇದೆ ಮತ್ತು ಅಲ್ಲಿ ಪರ್ ಕಿಲೋಮೀಟರ್ ಪ್ರೈಸ್ ಅದರದ್ದೇನಿದೆ 1.46 ಕಿಲೋಮೀಟ್ರ್ ಇದೆ. ಅಲ್ಲಿ ನಮಗಿನ್ನ 2ರಷ್ಟು ರಸ್ತೆಯ ವಿಸ್ತೀರ್ಣ ಅಲ್ಲಿ ನ್ಯಾಷನಲ್ ಹೈವೇ ಇದೆ. ಸೊ ಕರ್ನಾಟಕ ಮತ್ತು ಉತ್ತರ ಪ್ರದೇಶಕ್ಕೆ ಇರುವಂಥ ಅಂತರ ಇದು. ಅಲ್ಲಿ ಸುಮಾರು 57 ಟೋಲ್ ಪ್ಲಾಜಾಗಳು ಇದ್ದಾವೆ, 25 ಪಬ್ಲಿಕ್ ಫಂಡೆಡ್ ಇದ್ದಾವೆ ಮತ್ತು 20 BOTನಲ್ಲಿ ಅಲ್ಲಿ ಮಾಡಿದ್ದಾರೆ. ದೆಲ್ಲಿನಲ್ಲಿ 1.85 ರೂಪಾಯಿ ಪರ್ ಕಿಲೋಮೀಟ್ರ್ ಟೋಲ್ ರೇಟನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ಮೇಘಾಲಯದಲ್ಲಿ ಬರೀ 86 ಪೈಸೆ ಪರ್ ಕಿಲೋಮೀಟ್ರ್ ವಸೂಲಿ ಮಾಡ್ತಾರೆ. ಇದು ಆ ರಸ್ತೆಯಲ್ಲಿ ಪರ್ ಕಿಲೋಮೀಟ್ರ್ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ತಗಲಿರುವಂಥ ಖರ್ಚು ಮತ್ತು ಅದರ ನಿರ್ವಹಣೆಗೆ ತಗಲುವಂಥ ಖರ್ಚು ಮತ್ತು ಅದರಲ್ಲಿ ಓಡಾಡುವಂಥ ವಾಹನಗಳ ಸಂಖ್ಯೆ, ಇದರ ಆಧಾರದಲ್ಲಿ ಈ ದರವನ್ನು ನಿಗದಿಪಟ್ಟಿರ್ತಾರೆ. ಇದು ರಾಜ್ಯದಿಂದ ರಾಜ್ಯಕ್ಕೆ ಬದಲಾವಣೆ ಆಗೋದನ್ನು ಕೂಡ ನಾವು ನೋಡ್ತೀವಿ. ಈಗ ನಾವು ಅಟಲ್ ಸೇತುಗೆ ನಾವು ಬಂದರೆ, ಇದು ಆಗಲೇ ನಾನು ಹೇಳಿದಾಗೆ ಇದು 22.8 ಕಿಲೋಮೀಟ್ರ್ ದೂರದ ರಸ್ತೆ, ಬಹಳ ಸುಂದರವಾಗಿ ನಿರ್ಮಾಣ ಆಗಿದೆ, ಜರ್ನಿ ಅವರ್ ಬಹಳ ಕಡಿಮೆ ಆಗುತ್ತೆ, ಇದು ಬಹಳ ಚೆನ್ನಾಗಿದೆ. ಆದರೆ ಪ್ರಶ್ನೆ ಇರುವಂಥದ್ದು, ಇದಕ್ಕೆ ಅವರು ಟೋಲ್ಗೆ ನಿಗದಿ ಮಾಡಿರುವಂಥ ದರ ಏನಿದೆಯಲ್ಲ ಅದು ಬಹಳ ಬಹಳ ಜಾಸ್ತಿ ಮಾಡಿದ್ದಾರೆ ಅಂತೇಳ್ಬಿಟ್ಟು ಎಲ್ಲ ಕಡೆ ಪ್ರತಿಕ್ರಿಯೆ ಬರ್ತಾ ಇದೆ. ಆದರೆ ಪ್ರತಿಭಟನೆ ಆಗ್ತಾ ಇಲ್ಲ. ಈಗ ಸುಮಾರಾಗಿ ಅದರಲ್ಲಿರುವಂಥ ದರಗಳನ್ನು ಒಂದ್ಸರಿ ನೋಡ್ಕೊಂಬಿಡೋಣ. ಅಟಲ್ ಸೇತು ರಸ್ತೆಯಲ್ಲಿ ಟೋಲ್ ಪ್ಲಾಜಾದಲ್ಲಿ ಕಾರ್ಗಳಿಗಾಗಿ ಒಂದು ಸಾರಿ ಹೋಗಿ ಬಂದರೆ 375 ರೂಪಾಯಿ ಇದೆ, ಒಂದು ದಿನಕ್ಕೆ ಚಾರ್ಜ್ 625 ರೂಪಾಯಿ ಇಟ್ಟಿದ್ದಾರೆ. ಮಂತ್ಲಿ ಪಾಸ್ ಏನಿದೆ, ಬಹಳಷ್ಟು ಜನ ಮುಂಬೈನಲ್ಲಿ ನವಿ ಮುಂಬೈಯಿಂದ ಮುಂಬೈಗೆ ಕೆಲಸ ಮಾಡಲಿಕ್ಕೆ ಹೋಗೋದು ಬರೋರ ಸಂಖ್ಯೆ ಬಹಳ ಇದೆ.
ಪ್ರತಿದಿನ ಹೋಗಿ ಬರ್ತಾರೆ ಅಂಥವ್ರು ಮಂತ್ಲಿ ಪಾಸ್ ತೊಗೊಳ್ತಾರೆ. ಅವ್ರಿಗೆ ಒಂದು ತಿಂಗಳಿಗೆ 12,500 ರೂಪಾಯಿ ಪ್ರತಿ ತಿಂಗಳು ಮಂತ್ಲಿ ಪಾಸ್ ಇದೆ. ಅದಕ್ಕೆ ಬರೀ ಒಂದು ಟೋಲಲ್ಲಿ ಒಂದು ತಿಂಗಳಿಗೆ 12,500 ರೂಪಾಯಿ ಇದೆ. ಒಂದು ತಿಂಗಳಿಗೆ ಬರೀ ಕಾರಿನ ದರವೇ ಟೋಲ್ ಪ್ಲಾಜಾದಲ್ಲಿ ನೀಡುವಂಥ ದರವೇ 150,000 ಇದೆ. ಇದು ಇತ್ತೀಚೆಗೆ ಒಂದು 50 ರೂಪಾಯಿ ಕಡಿಮೆ ಮಾಡಿದ್ದಾರೆ ಅಂತೇಳ್ಬಿಟ್ಟು ನಿನ್ನೆ ಸುದ್ದಿ ಕೂಡ ಬಂದಿದೆ. ಇದು ಕಾರ್ಗಳದಾದರೆ ಎಲ್ ಸಿ ಬಿಗಳದ್ದು ಪ್ರೈಸ್ ಏನಿದೆಯಲ್ಲ ಅದು ಹೋಗಿ ಬರಲಿಕ್ಕೆ 600 ರೂಪಾಯಿ ಇದೆ, ದಿನಕ್ಕೆ 1,000 ರೂಪಾಯಿ ಇದೆ, ತಿಂಗಳಿಗೆ 20,000 ರೂಪಾಯಿ ಇದೆ, ಮತ್ತು ವರ್ಷಕ್ಕೆ 240,000 ರೂಪಾಯಿ ದರ ಬರೀ ಟೋಲ್ ಪ್ಲಾಜಾಗೋಸ್ಕರ ನಿಗದಿಯಾಗಿದೆ. ಇದು ಮಲ್ಟಿ ಆಕ್ಸಿಲ್ ವೆಹಿಕಲ್ ಬಂದುಬಿಟ್ರೆ ವಾಹನಗಳಿಗೆ ದೊಡ್ಡ ವಾಹನಗಳಿಗೆ 1,950 ರೂಪಾಯಿ ಒಂದು ಸರಿ ಹೋಗಿ ಬಂದರೆ ಇದೆ, ದಿನಕ್ಕೆ 3,250 ರೂಪಾಯಿ ಇದೆ. ಮಲ್ಟಿ ಆಕ್ಸಿಲ್ ವೆಹಿಕಲ್ಗೆ ತಿಂಗಳಿಗೆ ಪಾಸ್ ತೆಗೆದುಕೊಂಡ್ರೆ 65,000 ರೂಪಾಯಿ ಆಗುತ್ತೆ, ವರ್ಷಕ್ಕೆ 750,000 ರೂಪಾಯಿ ಆಗುತ್ತೆ. ದೊಡ್ಡ ವಾಹನ ಆದರೆ ವರ್ಷಕ್ಕೆ 750,000 ರೂಪಾಯಿ ಬರೀ ವಾರ್ಷಿಕ ದರ ಒಂದು ಟೋಲ್ ಪ್ಲಾಜಾಗೆ ಕೊಡೋದು ಮಾತ್ರ ನಿರ್ಧಾರ ಆಗಿದೆ. ಅದೇ ರೀತಿ ಓವರ್ ಸೈಜ್ಡ್ ವೆಹಿಕಲ್ಗಳು ಮಲ್ಟಿ ಆಕ್ಸೆಲ್ ಎರಡಕ್ಕಿಂತ ಜಾಸ್ತಿ ಆಕ್ಸೆಲ್ ಇರುವಂಥ ವೆಹಿಕಲ್ಗಳಿಗೆ ಒಂದು ದಿನಕ್ಕೆ 3,950 ರೂಪಾಯಿ ನಿಗದಿಯಾಗಿದೆ, ತಿಂಗಳಿಗೆ 79,000 ರೂಪಾಯಿ ಟೋಲ್ ಪ್ಲಾಜಿದೆ, ಮತ್ತು ಅದು ವಾರ್ಷಿಕವಾಗಿ 950,000 ರೂಪಾಯಿ ಒಂದು ವರ್ಷಕ್ಕೆ ಬರೀ ಒಂದು ಟೋಲಲ್ಲಿ ನಿಗದಿಬಿಡುವಂಥ ಒಂದು ದರ ಇದೆ. ಒಂದು ಟೋಲ್ಗೆ ಒಂದು ವರ್ಷಕ್ಕೆ 950,000 ಕೊಡಬೇಕಾದ್ರೆ, ಒಂದು ಕಾರ್ನವರು ತಿರುಗಾಡಬೇಕಾದ್ರೆ ಬರೀ ಒಂದು ತಿಂಗಳಿಗೆ 1.5 ಲಕ್ಷ ಕೊಡಬೇಕಂತಂದರೆ ಇದರ ಒಂದು ಎಫೆಕ್ಟ್ ಏನಿದೆಯಲ್ಲ ಎಲ್ಲ ವಿಷಯಗಳ ಮೇಲೆ ಬರುತ್ತೆ. ಈಗ ಸಾರ್ವಜನಿಕರಿಗೆ ಕಾರನ್ನು ಉಪಯೋಗಿಸೋರಿಗೆ ತಿಂಗಳಲ್ಲಿ ಅವರ ಏನು ತಿಂಗಳ ಮನೆಯ ಬಜೆಟ್ ಮಾಡ್ತಾರೆ ಅದರ ಮೇಲೆ ಇದು ಹೊಡೆತ ಬೀಳುತ್ತೆ. ಮತ್ತು ಸಾರಿಗೆ ವಾಹನಗಳಿಗೆ ವರ್ಷಕ್ಕೆ 10 ಲಕ್ಷ ಬರೀ ಟೋಲ್ ಒಂದು ಟೋಲಿಂದ ವಸೂಲಿ ಆದರೆ ಎಲ್ಲ ದರಗಳಲ್ಲೂ ಕೂಡ ಇದು ಭಾಳಷ್ಟು ಬದಲಾವಣೆಗಳನ್ನು ಇದು ತರುತ್ತೆ. ಇದು ಕೇವಲ ಒಂದು ಟೋಲ್ ಪ್ಲಾಜಿನ ವಿಷಯ. ವಾಹನವನ್ನು ತೆಗೆದುಕೊಂಡಾಗ ರೋಡ್ ಟ್ಯಾಕ್ಸನ್ನು ಕಟ್ತೇವೆ, ಡೀಸೆಲ್ ಪೆಟ್ರೋಲನ್ನು ಹಾಕಿಸಿದಾಗ ಅದಕ್ಕೂ ಕೂಡ ಟ್ಯಾಕ್ಸನ್ನು ಕಟ್ತೇವೆ, ಪ್ಲಸ್ ಬೇರೆ ಬೇರೆ ಟ್ಯಾಕ್ಸಲ್ಲೂ ಕೊಡ್ತೇವೆ. ಹೀಗಾಗಿ ಗೃಹ ಉಳಿತಾಯ ಏನಿದೆಯಲ್ಲ ಅದರ ಮೇಲೆ ಇದು ಬಹಳ ದೊಡ್ಡ ಪರಿಣಾಮವನ್ನು ಬೀಳುತ್ತೆ, ಮತ್ತು ಪ್ರತಿಯೊಬ್ಬರ ಜೇಬಿಗೂ ಕೂಡ ಇದು ಬಹಳ ಹೊರೆಯಾಗದಂತೂ ನಿಜ ಇದು. ಇನ್ನು ಈ ಅಟಲ್ ಟೋಲ್ ಪ್ಲಾಜಾದು ಮತ್ತೊಂದು ಏನಂದರೆ ಇದರಲ್ಲಿ ಟೂ ವೀಲರ್ ಮತ್ತು ಆಟೋಗಳಿಗೆ ಪ್ರವೇಶವಿಲ್ಲ, ಹಾಗಾಗಿ ಇದು ಅತಿ ಹೆಚ್ಚು ದರವನ್ನು ನಿಗದಿಪಡಿಸಿರುವಂಥದ್ದು. ಕೇವಲ ಶ್ರೀಮಂತರು ಮಾತ್ರ ಸಂಚರಿಸಲಿಕ್ಕೆ ಮಾತ್ರ ಇದನ್ನು ಮಾಡಿದಾರ, ಮತ್ತು ಬಡವರಿಗೆ ಇದು ಹೊರೆಯಾಗಿ ಅವರು ಹೋಗಲಾರದಂತೆ ಆಗಲಿ ಅನ್ನೋದು ಕೂಡ ಉದ್ದೇಶ ಇದೆ ಅನ್ನೋವಂಥದ್ದು ಒಂದು ಅಪಾದನೆ ಕೂಡ ಇದ್ರ ಮೇಲೆ ಇದೆ. ಭಾಳಷ್ಟು ನೆಟ್ಟಿಗರು ಇದ್ರ ಮೇಲೂ ಕೂಡ ಟ್ವೀಟನ್ನು ಮಾಡಿದ್ದಾರೆ. ಈಗ ಪ್ರಶ್ನೆ ಇರುವಂಥದ್ದು ಇಷ್ಟೊಂದು ಹಣವನ್ನು ಕೊಟ್ಟು ವರ್ಷಕ್ಕೆ 150,000 ಹಣವನ್ನು ಕೊಟ್ಟು ಸಂಚರಿಸುವಂಥ ಶ್ರೀಮಂತರು ಈ ದೇಶದಲ್ಲಿ ಇದ್ದಾರಾ ಅನ್ನೋಂಥದ್ದು ಪ್ರಶ್ನೆಯನ್ನು ನಾವು ಹಾಕ್ಕೊಂಡರೆ ಅವ್ರಿಗೆ ಈ ಟೋಲ್ ಹೆಚ್ಚು ಅನ್ಸೋದಿಲ್ವಾ ಅಂತ ನಾವು ಪ್ರಶ್ನೆ ಹಾಕ್ಕೊಂಡೆ ಅಂದರೆ ಖಂಡಿತ ಇಷ್ಟು ಹಣ ಕೊಡೋರು ಇರ್ಬೋದು ಅಂತಲೂ ಕೂಡ ಅನಿಸುತ್ತೆ. ಯಾಕಂದರೆ ಇಲ್ಲಿವರೆಗೆ ಒಂದು ಬೃಹತ್ ಪ್ರತಿಭಟನೆ ಇದ್ರ ಬಗ್ಗೆ ಬಾಂಬೆನಲ್ಲಿ ಆಗಲಿ ಮಹಾರಾಷ್ಟ್ರದಲ್ಲಾಗಲಿ ಎಲ್ಲೂ ಕೂಡ ಆಗಿಲ್ಲ. ಯಾರೂ ಕೂಡ ಇದನ್ನು ಭಾಳ ದೊಡ್ಡ ವಿಷಯವಾಗಿ ಗಂಭೀರವಾಗಿ ಇದನ್ನು ತೆಗೆದುಕೊಂಡಿಲ್ಲ. ಭಾಳ ಹಿಂದೆ ನಾವು ಸಣ್ಣವರಿದ್ದಾಗೆಲ್ಲ ಬರೀ ಇಡ್ಲಿ ಬೆಲೆಯಲ್ಲಿ 10 ಪೈಸ ಹೆಚ್ಚು ಕಡಿಮೆ ಆದರೆ ಕಾಲೇಜುಗಳಲ್ಲೆಲ್ಲ ಸ್ಟ್ರೈಕ್ ಮಾಡ್ತಿದ್ರು, ಅದರ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ರು. ಈಗ ವರ್ಷಕ್ಕೆ 1.5 ಲಕ್ಷ ಬರೀ ಒಂದು ಟೋಲಿನ ಪ್ರೈಸನ್ನು ಇಟ್ಟರು ಕೂಡ ಯಾರೂ ಇದ್ರ ಬಗ್ಗೆ ಮಾತಾಡೋದಿಲ್ಲ. ಇದು ಭಾರತದಲ್ಲಿ ಈಗ ಆಗ್ತಿರುವಂಥ ಶ್ರೀಮಂತರು ಮತ್ತು ಬಡವರ ನಡುವೆ ಏನೋ ಒಂದು ಅಂತರ ಇದೆ, ಮತ್ತು ಶ್ರೀಮಂತರ ಸಂಖ್ಯೆನೂ ಜಾಸ್ತಿ ಆಗ್ತಾಯಿದೆ ಮತ್ತು ಬಡವರು ಇನ್ನೂ ಬಡವರು ಆಗ್ತಿರುವಂಥದ್ದು ಕೂಡ ಜಾಸ್ತಿ ಆಗ್ತಿದೆ. ಇತ್ತೀಚೆಗೆ ಆಕ್ಸ್ಫಾಮ್ ಸಹ ಒಂದು ವರದಿಯಲ್ಲಿ ಶ್ರೀಮಂತರು ಅತಿ ಶ್ರೀಮಂತರು ಕೂಡ ಅವರ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಿದೆ, ಮತ್ತು ಅವರ ಶ್ರೀಮಂತಿಕೆ ಕೂಡ ಬಹಳ ಅತಿ ಜಾಸ್ತಿ ಆಗ್ತಿದೆ, ಮತ್ತು ಬಡವರು ಮತ್ತು ಅವರ ಬಡತನ ಕೂಡ ಬಹಳ ಜಾಸ್ತಿ ಆಗ್ತಿದೆ ಅನ್ನೋವಂಥದ್ದು, ಮತ್ತು ಅದರ ಅಂತರ ಬಹಳ ದೊಡ್ಡದಾಗ್ತಿದೆ ಅನ್ನೋವಂಥದ್ದು ಕೂಡ ನಮಗೆ ಗಮನಕ್ಕೆ ಬರುತ್ತೆ. ಇದನ್ನು ನೋಡಿದಾಗ ಈಗ ಭಾಳಷ್ಟು ಇಂಥ ದೊಡ್ಡ ರಸ್ತೆಗಳನ್ನು ನಿರ್ಮಾಣ ಮಾಡೋದಾಗಲಿ, ಥಳಥಳಿಸುವ ಏರ್ಪೋರ್ಟ್ಗಳನ್ನು ಮಾಡೋದಾಗಲಿ, ಬುಲೆಟ್ ರೈಡ್ಗಳನ್ನು ಬಿಡೋದಾಗಲಿ, ನೋಡಿದರೆ ಶ್ರೀಮಂತರಿಗೋಸ್ಕರ ನಿರ್ಮಾಣ ಆಗುವಂಥ ಒಂದು ವಿಧಾನಗಳೇ ಬೇರೆ, ಇನ್ನು ಬಡವರಿಗೋಸ್ಕರ 5 ಕೆಜಿ ಅಕ್ಕಿ ಕೊಟ್ಟು ನೀವು ಊಟ ಮಾಡ್ಕೊಂಡಿರ್ರಿ ಅಂತ ಹೇಳುವಂಥ ಒಂದು ಪರಿಸ್ಥಿತಿಯೂ ಕೂಡ ನಿರ್ಮಾಣ ಆಗ್ತಿದೆ. ಬಡವರು ಒಂದು ತಿಂಗಳಲ್ಲಿ ತಿಂಗಳಿಗೆ 10,000 ರೂಪಾಯಿದಂತೆ 1 ಲಕ್ಷದೊಳಗೆ ಜೀವಿಸುವಂಥ ಸುಮಾರು 60% ಜನ ನಮ್ಮ ದೇಶದಲ್ಲಿದ್ದಾರೆ. ಇಂಥ ಬಡವರು ಇಂಥ ಟೋಲ್ ಪ್ಲಾಜಾಗಳಲ್ಲಿ 1.5 ಲಕ್ಷ ತಿಂಗಳಿಗೆ ಕೊಟ್ಟು ಸಂಚರಿಸುವಂಥ ಕಾರನ್ನು ಇಟ್ಕೊಳ್ಳೋಕೆ ಆಗುತ್ತಾ ಅನ್ನೋವಂಥದ್ದು ಒಂದು ಪ್ರಶ್ನೆ ಬರುತ್ತೆ. ಇದು ಈ 80 ಕೋಟಿ ಜನ ಯಾರು ಸರ್ಕಾರ ನೀಡುವಂಥ ಅಕ್ಕಿ ಮೇಲೆ ಜೀವಿಸ್ತಾ ಇದ್ದಾರೆ, ಅವರು ಇಂಥ ರಸ್ತೆಗಳ ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತಂದರೆ ಅವರು ಯಾಕೆ ಇಂಥ ವಿಷಯಗಳ ಬಗ್ಗೆ ಪ್ರತಿಭಟಿಸ್ತಿಲ್ಲ, ಯಾಕೆ ಇಂಥ ವಿಷಯಗಳ ಬಗ್ಗೆ ಮಾತಾಡ್ತಿಲ್ಲ ಅನ್ನೋವಂಥದ್ದು ಒಂದು ಭಾಳ ದೊಡ್ಡ ಗಂಭೀರವಾಗಿ ವಿಚಾರ ಮಾಡಬೇಕಾದಂಥ ಒಂದು ವಿಷಯವಾಗಿ ಉಳ್ಕೊಂಡಿದೆ. ಶ್ರೀಮಂತರಂದರೆ ಈಗ ಕಾರಿಗೆ ಶ್ರೀಮಂತರ ಸಂಕೇತವಾಗಿ ಉಳ್ಕೊಂಡಿಲ್ಲ, ಎಲ್ಲರ ಬಳಿ ಕಾರುಗಳು ಸುಮಾರಾಗಿ ಉಳ್ಕೊಂಡಿದ್ದಾವೆ.
ಯಾಕಂದರೆ ಬರ್ತಾ ಬರ್ತಾ ಕಳೆದ ಅನೇಕ ವರ್ಷಗಳಿಂದ ಸರ್ಕಾರ ಸಾರ್ವಜನಿಕ ಸಾರಿಗೆ ಮೇಲೆ ಇನ್ನು ಒತ್ತು ಕೊಡಬೇಕಾಗಿತ್ತು. ಸಾರ್ವಜನಿಕ ಸಾರಿಗೆಯನ್ನು ಎಷ್ಟು ಚೆನ್ನಾಗಿ ಅಭಿವೃದ್ಧಿಪಡಿಸಬೇಕಾಗಿತ್ತು ಅಷ್ಟು ಅಭಿವೃದ್ಧಿಪಡಿಸಿಲ್ಲ. ಹೀಗಾಗಿ ಸಣ್ಣ ಪುಟ್ಟವರು ಕೂಡ ಈಗ ಸಣ್ಣ ಕಾರುಗಳನ್ನ 2 ಲಕ್ಷದಲ್ಲಿ, 1.5 ಲಕ್ಷದಲ್ಲಿ, 3 ಲಕ್ಷದಲ್ಲಿ ಕಾರನ್ನು ಖರೀದಿ ಮಾಡಿಕೊಂಡು ತಿರುಗಡುವಂಥದ್ದು ಕೂಡ ಆಗಿದೆ. ಬಹಳ ಅತಿ ಶ್ರೀಮಂತರ ಕಡೆ 3-4 ಕಾರ್ ಇರುತ್ತೆ, ಅವರು ದೊಡ್ಡ ದೊಡ್ಡ ಕಾರುಗಳನ್ನ ಇಟ್ಕೊಂಡಿರ್ತಾರೆ. ಪ್ರಾಯಶಃ ಅವ್ರಿಗೆ ಇದು 1.5 ಲಕ್ಷದ ಟೋಲ್ ಏನು ಬಹಳ ದೊಡ್ಡ ಹೊರೆಯಾಗಿ ಅನಿಸೋದಿಲ್ಲ ಅಂಥೇಳಿ ನಾವು ಅಂದ್ಕೊಳ್ಬೋದು. ಆದರೆ ಬಡವರಿಗೆ ಮತ್ತು ಮಧ್ಯಮ ವರ್ಗದವ್ರಿಗೆ ಖಂಡಿತ ಇದು ಬಹಳ ದೊಡ್ಡ ಹೊಡೆತ ಬೀಳುತ್ತೆ ಅನ್ನೋಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಈಗ ಟೋಲ್ಗಳಿಗೆ ಇಷ್ಟೊಂದು ಹಣವನ್ನು ನೀಡೋದ್ರಿಂದ ನಮ್ಮ ರೋಡ್ ಟ್ಯಾಕ್ಸಿಗೆ ಹಣ ನೀಡ್ತೀವಿ, ಡೀಸೆಲ್ ಪೆಟ್ರೋಲ್ ಮೇಲೆ ತೆರಿಗೆ ಕೊಡ್ತೀವಿ, ಮತ್ತು ಟೋಲ್ಗೂ ಕೂಡ ಇಷ್ಟು ಹಣವನ್ನು ನೀಡೋದ್ರಿಂದ ನಮ್ಮ ಗೃಹ ಒಂದು ನಾವು ನಮ್ಮ ಮನೆಯನ್ನು ನೋಡ್ಕೊಳ್ತೀವಿ, ಮತ್ತು ತಿಂಗಳ ನಮ್ಮ ಖರ್ಚೇನಿರುತ್ತೆ ಅದ್ರ ಮೇಲೆ ಖಂಡಿತವಾಗಿ ಇದು ಪರಿಣಾಮ ಬೀರುತ್ತೆ. ಮತ್ತು ಇದು ರಾಷ್ಟ್ರೀಯ ಅಂಕಿಅಂಶಗಳಲ್ಲೂ ಕೂಡ ಇದು ಕಂಡುಬರ್ತಿದೆ. 1 ವರ್ಷದ ಗೃಹ ಉಳಿತಾಯದಲ್ಲಿ ಈಗ 23ರಲ್ಲಿ 6.5% ಕಡಿಮೆ ಆಗಿರೋದು, ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಕಡಿಮೆ ಆಗಿರೋದು ಈಗ ಕಂಡುಬಂದಿದೆ. 20-21ರಲ್ಲಿ 11.2% ಇದ್ದಂಥ ಒಂದು ಗೃಹ ಉಳಿತಾಯ, ಮನೆಯ ಉಳಿತಾಯ, ಈಗ 23ರಲ್ಲಿ ಅದು ಕಡಿಮೆ ಆಗಿ 5%ಗೆ ಬಂದಿದೆ ಅಂತೇಳ್ಬಿಟ್ಟು ಅಂಕಿಅಂಶಗಳು ತೋರಿಸ್ತಾ ಇದ್ದಾವೆ. ಅದೇ ರೀತಿ ಪ್ರೈವೇಟ್ ಕನ್ಸಂಪ್ಷನ್, ಮನೆಯಲ್ಲಿ ಏನು ಸಾಮಗ್ರಿಗಳನ್ನು ಖರೀದಿ ಮಾಡ್ತಾರೆ ಅದು ಕೂಡ ಕಡಿಮೆ ಆಗ್ತಾ ಇದೆ. ಒಂದು CSCP ಅನ್ನುವಂಥ ಒಂದು ಸಂಸ್ಥೆ ಮಾಡಿರುವಂಥ ಒಂದು ವರದಿ ಪ್ರಕಾರ ನಮ್ಮ GDPಯಲ್ಲಿ ಸುಮಾರು 7.3% ಕನ್ಸಂಪ್ಷನ್ ಏನು ಆಗ್ತಾ ಇತ್ತು, ಅದು ಈ ವರ್ಷ ಕೇವಲ 34%ಗೆ ಬಂದಿದೆ. ಅದು 21ರಲ್ಲಿ 72%, ನಮ್ಮ ಗೃಹ ಉಳಿತಾಯದಲ್ಲಿ 72% ಪ್ರೈವೇಟ್ ಕನ್ಸಂಪ್ಷನ್ ಆಗ್ತಾ ಇತ್ತು, ಅದು ಈಗ 23ರಲ್ಲಿ 34%ಗೆ ಇಳಿದಿದೆ ಅನ್ನುವಂಥದ್ದನ್ನು ಅದು ತೋರಿಸ್ತದೆ. ಅದೇ ರೀತಿಯಲ್ಲಿ ಸಾಮಗ್ರಿಗಳನ್ನು ಖರೀದಿ ಮಾಡುವಂಥ ಜನರ ಒಂದು ಶಕ್ತಿ ಏನಿದೆ, ಕನ್ಸ್ಯೂಮರ್ ಡಿಮ್ಯಾಂಡ್ ಅಂತ ನಾವು ಏನು ಹೇಳ್ತೀವಿ, ಅದು ಕೂಡ 4.4ಕ್ಕೆ ಇಳಿದಿದೆ ಈ ವರ್ಷ. ಕಳೆದ ವರ್ಷ 7.4 ಇತ್ತು, ಅದು ಕೂಡ ಇದು ಈ ವರ್ಷ 4.4ಕ್ಕೆ ಇಳಿದಿದೆ. ಇವೆಲ್ಲ ಅಂಶಗಳು ಜನರ ಬಳಿ ಕೊಳ್ಳುವ ಶಕ್ತಿ ಕಡಿಮೆ ಆಗ್ತಿದೆ ಅನ್ನೋದನ್ನು ತೋರಿಸ್ತವೆ. ಮತ್ತು ಇದು ನಮ್ಮ ದಿನನಿತ್ಯದ ನಮ್ಮ ಖರ್ಚುಗಳಿಗೆ ಇಂಥ ಟೋಲ್ ಪ್ಲಾಜಾಗಳ ನಿರ್ಮಾಣದಿಂದಾಗಿ ಹೊರ ಬೀಳುತ್ತೆ ಅನ್ನೋಂಥದ್ರಲ್ಲಿ ಎರಡು ಮಾತಿಲ್ಲ. ಇಂಥದ್ರಲ್ಲಿ ವರ್ಷಕ್ಕೆ 1.5 ಲಕ್ಷ ಬರೀ 1 ಟೋಲ್ ಪ್ಲಾಜಾಗೆ ನೀಡುವಂಥದ್ದು ಜನಗಳಿಗೆ ತೊಂದರೆ ಆಗುತ್ತೆ. ಮತ್ತು ಈ ಟೋಲ್ ಪ್ಲಾಜಾದ ವಿರುದ್ಧ ಜನ ಯಾಕೆ ಪ್ರತಿಭಟನೆ ಮಾಡ್ತಿಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ ಆಗುತ್ತೆ. ಸರ್ಕಾರ ಕೂಡ ಟೋಲ್ ಪ್ಲಾಜಾಗಳ ವಿರುದ್ಧ ಪ್ರತಿಭಟನೆ ಮಾಡ್ತಿಲ್ಲ ಅನ್ನೋಂಥದ್ದನ್ನು ಹೇಳ್ತಾ ಇದೆ. ಹೀಗಾಗಿ ಯಾರೂ ಇದ್ರ ಬಗ್ಗೆ ಪ್ರತಿಭಟನೆ ಮಾಡ್ತಿಲ್ಲ ಅಂಥೇಳಿ ಎಲ್ಲರಿಗೂ ಅನ್ನಿಸ್ತಾ ಇದೆ. ಆದರೆ ವಾಸ್ತವಿಕವಾಗಿ ಸುಮಾರು ಹೋರಾಟಗಳು ನಮ್ಮ ದೇಶದಲ್ಲಿ ಈ ಟೋಲ್ ಪ್ಲಾಜಾಗಳ ವಿರುದ್ಧ ಆಗಿದೆ. June 6ರಲ್ಲಿ ಜಲಂಧರ್ನಲ್ಲಿ 283 ದಿನಗಳ ಕಾಲ ರೈತರ ಹೋರಾಟ ಆಯಿತು. ಹೋರಾಟದ ನಂತರ ಜಲಂಧರ್ ಟೋಲನ್ನು ಸರ್ಕಾರ ತೆಗೆದುಹಾಕಿದೆ ಅಂತೇಳ್ಬಿಟ್ಟು ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ವರದಿಯಾಗಿತ್ತು. ಅದೇ ರೀತಿ December 16ರಲ್ಲಿ ಹಾಪುರ್ ಜಿಲ್ಲೆ ಯಲ್ಲಿ 4 ದಿನಗಳಿಂದ ಪ್ರತಿಭಟನೆ ಮಾಡ್ತಿರುವಂಥ ಒಂದು ವಿಷಯ ಪತ್ರಿಕೆಯಲ್ಲಿ ಬಂದಿದೆ. ಇಂಥ ಸುದ್ದಿಗಳು ಮಹಾರಾಷ್ಟ್ರ, ಕರ್ನಾಟಕದಲ್ಲಿ ಸುಮಾರು ಟೋಲ್ ಪ್ಲಾಜಾಗಳ ವಿರುದ್ಧ ಹೋರಾಟಗಳಾಗಿರುವಂಥದ್ದು ವರದಿಗಳು ಬಂದಿದ್ದಾವೆ. ಕರ್ನಾಟಕದಲ್ಲಿ ಮಂಗಳೂರು ಹತ್ರ ಒಂದು ಟೋಲ್ ಪ್ಲಾಜಾಗೆ ಸುಮಾರು ತಿಂಗಳು ಹೋರಾಟ ಮಾಡಿದ ನಂತರ, ಜನ ಪ್ರತಿಭಟನೆ ಮಾಡಿದ ನಂತರ ಅಲ್ಲಿ ಆ ಟೋಲ್ ಪ್ಲಾಜಾವನ್ನು ತೆಗೆದುಹಾಕಿರುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಆಪ್ ಬಂದ ಮೇಲೆ ಪಂಜಾಬ್ನಲ್ಲಿ ಜನಗಳು ಇದರ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ 10 ಟೋಲ್ ಪ್ಲಾಜಾಗಳನ್ನು ತೆರವು ಮಾಡಿದ್ದಾರೆ. December 23ರ ವರದಿ ಒಂದು ಬಹಳ ಮಜವಾಗಿ ಬಂದಿದೆ. ಅದು ಗುಜರಾತ್ನ ಮೋರ್ಬಿ ಜಿಲ್ಲೆಯಲ್ಲಿ ಬಾಮಂಬೂರ್ ಮತ್ತು ಕಚ್ಗೆ ಹೋಗುವಂಥ ಹೆದ್ದಾರಿನಲ್ಲಿ ಒಂದು ನಕಲಿ ಟೋಲ್ ಪ್ಲಾಜಾವನ್ನು ನಿರ್ಮಿಸಿಬಿಟ್ಟು ಸುಮಾರು 1.5 ಲಕ್ಷ ಕೋಟಿ ರೂಪಾಯಿಯಷ್ಟು ಹಣವನ್ನು ವಸೂಲಿ ಮಾಡಲಾಗಿದೆ ಅಂತೇಳ್ಬಿಟ್ಟು ಒಂದು ವರದಿಯಾಗಿದೆ. ಸೊ ಅಧಿಕಾರಿಗಳು ನಕಲಿ ಒಂದು ಟೋಲ್ ಪ್ಲಾಜಾವನ್ನು ನಿರ್ಮಿಸಿ ಅನಧಿಕೃತವಾಗಿ NHAIಗೆ ಗೊತ್ತಿಲ್ಲದಂತೆ ಇಷ್ಟು ಹಣವನ್ನು ವಸೂಲಿ ಮಾಡಿರುವಂಥದ್ದು ಒಂದು ವರದಿಯೂ ಕೂಡ ನಿರ್ಮಾಣ ಆಗಿದೆ. ಹೀಗೆ ಹಣ ವಸೂಲಿ ಮಾಡೋದೇ ಒಂದು ಗುರಿ ಆಗಿಬಿಟ್ಟು ಈಗ ಟೋಲ್ ಪ್ಲಾಜಾಗಳ ಉಳ್ಕೊಂಡಿದ್ದಾವೆ. ಇದು ಜನರ ಆರ್ಥಿಕ ಸ್ಥಿತಿ ಏನಾಗಿದೆ, ಇದು ಅವ್ರ ಮೇಲೆ ಪ್ರೈವೇಟ್ ಕನ್ಸಂಪ್ಷನ್ ಮೇಲೆ ಏನು ಹೊಡೆತ ಬೀಳ್ತಾ ಇದೆ, ಇದು ಇಷ್ಟು ಜಾಸ್ತಿ ಆದರೆ ಜನಗಳಿಗೆ ಮನೆ ನಡೆಸಲಿಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡು ಇದನ್ನು ಮಾಡಬೇಕಾಗುತ್ತೆ. ನಮಗೆ ಒಳ್ಳೆಯ ರಸ್ತೆಗಳು ಕೂಡ ಬೇಕು ಖಂಡಿತ. ಅದೇ ರೀತಿಯಲ್ಲಿ ರಸ್ತೆಗಳ ಮೇಲೆ ಟೋಲನ್ನು ವಸೂಲಿ ಮಾಡೋದು ತಪ್ಪಲ್ಲ, ರಸ್ತೆಗಳನ್ನು ನಿರ್ಮಾಣ ಮಾಡಿದ ಮೇಲೆ ಅದರ ನಿರ್ಮಾಣ ವೆಚ್ಚವನ್ನು ಯಾರಾದರೂ ಭರಿಸಬೇಕಾಗುತ್ತೆ. ಆದರೆ ಇದನ್ನು ಎಷ್ಟು ವರ್ಷಗಳವರೆಗೆ ಜನಗಳಿಗೆ ಹೊರೆ ಆಗಲಾರದಂತೆ ವರ್ಷಗಳನ್ನು ಅವಧಿಯನ್ನು ವಿಸ್ತಾರ ಮಾಡಿಬಿಟ್ಟು ಅದನ್ನು ಮಾಡಬೇಕಾಗುತ್ತೆ. 1. 2. ಟೋಲ್ ಪ್ಲಾಜಾಗಳು
ತಮ್ಮ ಹಣವನ್ನು ವಸೂಲಿ ಮಾಡಿದ ನಂತರ ಅದನ್ನು ಮುಕ್ತಾಯ ಮಾಡ್ತಿದ್ದಾವ ಇಲ್ವೋ ಅನ್ನೋಂಥದ್ದನ್ನು ಸಾರ್ವಜನಿಕವಾಗಿ ಪಾರದರ್ಶಕವಾಗಿ ಜನಗಳಿಗೆ ತಿಳಿಸ್ಬೇಕಾಗುತ್ತೆ. ಇಲ್ಲಿಯವರೆಗೆ ಜನಗಳಿಗೆ ಯಾವ ಟೋಲ್ ಪ್ಲಾಜಾ ಯಾವಾಗ ನಿರ್ಮಾಣ ಆಯಿತು, ಯಾವಾಗ ಮುಕ್ತಾಯ ಆಗುತ್ತೆ, ಎಷ್ಟು ದಿನಗಳ ನಂತರ ನಿರ್ಮಾಣ ಮಾಡಿದ ವೆಚ್ಚ ವಸೂಲಿಯಾಗುತ್ತೆ, ಮತ್ತು ಅದು ಯಾವಾಗ ಅದನ್ನು ತೆರವು ಮಾಡ್ತಾರೆ ಅನ್ನುವಂಥದ್ದು ಎಲ್ಲೂ ಕೂಡ ಅದನ್ನು ತಿಳಿಸಿಲ್ಲ. ಇದು ಎಲ್ಲ ಸಾರ್ವಜನಿಕರ ಗಮನಕ್ಕೆ ಬರಬೇಕು. ಟೋಲ್ ಪ್ಲಾಜಾ ಮೇಲೆ ಆದಂಥ ಹೊರೆ ಏನಿದೆ ಅದು ಬಡವರಿಗೆ ನೇರವಾಗಿ ಬೀಳದಂತೆ ಹಂತ ಹಂತವಾಗಿ ಅದನ್ನು ವಸೂಲಿ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದಾಗ ಮಾತ್ರ ನಮ್ಮ ನಾವು ಟೋಲ್ ಪ್ಲಾಜಾದಿಂದಾಗಿ ಏನು ತೊಂದರೆ ಆಗ್ತಿದೆ ಅದನ್ನು ಮಾಡ್ಬೋದು. ಈಗ ನಾಗರಿಕ ಸಮಾಜ ಏನಿದೆ ಇಂಥ ವಿಷಯಗಳನ್ನು ದೂರದಿಂದ ನಿಂತು ಏನಾಗ್ತಿದೆ ನೋಡೋಣ, ನನಗೆ ತೊಂದರೆ ಆದಾಗಷ್ಟೇ ನೋಡೋಣ ಅಂತ ಕೂತ್ಕೊಳ್ಳೋದ್ರ ಬದಲಿ ಇದ್ರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು ಇಂಥ ವಿಷಯಗಳ ಬಗ್ಗೆ ಈಗೆಲ್ಲ ಹೋರಾಟಗಳು ಹೆಚ್ಚಾಗಿ ಟ್ವಿಟರ್ನಲ್ಲಿ ಫೇಸ್ಬುಕ್ನಲ್ಲೇ ನಡೀತವೆ. ಸೊ ಅಂಥದ್ರಲ್ಲಿ ತಮ್ಮ ಅನಿಸಿಕೆಗಳನ್ನು ತಿಳಿಸ್ಬೇಕು ಅಂತೇಳಿ ಕೇಳ್ಕೊಳ್ತೇನೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.